ಸರ್ ಡಿಟರ್ಜೆಂಟ್ ಯೂಸ್ ಮಾಡೋಕ್ಕೆ ಎರಡು ಟೈಪ್ ಇರುತ್ತೆ, ಒಂದು ಬಂದ್ಬಿಟ್ಟು ಟ್ಯಾಬ್ಲೆಟ್ ಹಾಕೋಬೇಕು, ಫರ್ ವಾಶ್ ಒಂದು ಟ್ಯಾಬ್ಲೆಟ್ ಹಾಕೊಳ್ಳೋದು, ಇದಕ್ಕೆ ಹಾಕೊಂಡು ಕ್ಲೋಸ್ ಮಾಡಬೇಕು. ಓಕೆನಾ? ಅವರ್ ಜೊತೆ ಅವರ್ ಜೊತೆಲಿ ಹಾಕೋದು ಅದು ಮೆಲ್ಟ್ ಆಗುತ್ತೆ. ಓಪನ್ ಮಾಡಬೇಕಂದ್ರೆ ಎಲ್ಲ ಪ್ರೆಸ್ ಮಾಡೋದು. ಓಕೆನಾ? ಓಕೆ. ಇಲ್ಲ ಟ್ಯಾಬ್ಲೆಟ್ ಬೇಡ ಅಂದರೆ ಇದನ್ನ ಸಪ್ರೇಟ್ ಸಪ್ರೇಟ್ ಹಾಕಿ ಬೈ ಮಾಡ್ಕೋಬೋದು. ಸಾಲ್ಟು, ರಿಂಗ್ ಸೈಡ್, ಡಿಟರ್ಜೆಂಟು, ಇದು ಮೂರನ್ನ ಸಪ್ರೇಟ್ ಸಪ್ರೇಟ್ ಆಗಿ ತೊಗೊಂಡು 1 kg ಸಾಲ್ಟ್ನ ಇದರಲ್ಲಿ ಫಿಲ್ ಮಾಡಬೇಕು. ಆರ್ಡಿನರಿ ಸಾಲ್ಟ್ ಅಲ್ಲ, ಡಿಶ್ವಾಷರ್ ಸಾಲ್ಟೇ ಬರುತ್ತೆ, ಕೆ ಜಿಗೆ 140-150 ರೂಪಾಯಿ ಇರುತ್ತೆ ಅದು. ಇದಕ್ಕೆ ಫಿಲ್ ಮಾಡಬೇಕು 1 kg ಸಾಲ್ಟ್ನ. ಆಮೇಲೆ 100 ml ರಿಂಗ್ ಸೈಡ್ ಇದರಲ್ಲಿ ಫಿಲ್ ಮಾಡ್ಕೋಬೇಕು. 100 ml ರಿನ್ ಸೈಡ್ ಅಂದ್ರೆ ಈ ತರ ಲಿಕ್ವಿಡ್ ಬರುತ್ತೆ, ಇದರಲ್ಲಿ ಫಿಲ್ ಮಾಡ್ಕೋಬೇಕು. ಸಾಲ್ಟ್ ಮತ್ತೆ ರಿನ್ ಸೈಡ್ ಇದೆರಡು ಬಂದ್ಬಿಟ್ಟು ಸ್ಟೋರೇಜ್, ಇದು ಖಾಲಿ ಆದ್ರೆ ನಿಮಗೆ ಇಂಡಿಕೇಶನ್ ತೋರಿಸುತ್ತೆ ಇಲ್ಲಿ, ರಿಫಿಲ್ ರಾ ಸಾಲ್ಟ್, ರಿಫಿಲ್ ರಿನ್ ಸೈಡ್ ಅಂತ ಇಂಡಿಕೇಟರ್ ತೋರಿಸಿದಾಗ ಹಾಕೋಬೇಕಾಗುತ್ತೆ. ಡಿಟರ್ಜೆಂಟ್ ಪೌಡ್ರ್ ಬಂದ್ಬಿಟ್ಟು ಡೈಲಿ ಇದಕ್ಕೆ ಹಾಕೋಬೇಕು. ಒಂದು ಟ್ರೈಲಿ ಪಾತ್ರೆ ಇದೆ ಅಂದ್ರೆ ಇಲ್ಲಿ 15 ಅಂತ ಲೈನ್ ಇದೆ ಅಷ್ಟು ಹಾಕೊಳ್ಳಿ, ಪೂರ್ತಿ ಲೋಡ್ ಇದರಲ್ಲಿ 25 ಅಂತ ಲೈನ್ ಇದೆ ಅಷ್ಟು ಹಾಕೊಂಡು ಕ್ಲೋಸ್ ಮಾಡಬೇಕು. 15-25 ಹೌದು. ಓಕೆನಾ? ಡಿಟರ್ಜೆಂಟ್ ಸಾಲ್ಟ್, ರಿನ್ ಸೈಡ್, ಸ್ಟೋರೇಜ್, ಡಿಟರ್ಜೆಂಟ್ ಸಾಲ್ಟ್ ಒಂದ್ಸಲ ಹಾಕಿದ್ರೆ ಹಿಂತಿರುಗಿ ಮುಗ್ದಾಗ ಮಾತ್ರ ಹಾಕಬೇಕು, ಅದು ಅಷ್ಟೇ. ಯಾವುದು ಡಿಟರ್ಜೆಂಟ್ ಪೌಡರ್ ಮಾತ್ರ ಡೈಲಿ ಹಾಕಬೇಕು. ಇಲ್ಲಿ ಬಂದ್ಬಿಟ್ಟು ಸ್ಪೂನ್ಗಳನ್ನ ಹೋಲ್ಡ್ ಮಾಡಿದ್ರಲ್ಲಿ, ಓಕೆನಾ? ಇಲ್ಲಿ ವಾಟರ್ ಗ್ಲಾಸ್ಗಳನ್ನ ಉಲ್ಟಾ ಹಾಕೊಳ್ಳಿ, ಇಲ್ಲಿ ಕ್ವಾರ್ಟರ್ ಪ್ಲೇಟ್ಗಳನ್ನ ಇಟ್ಕೊಳ್ಳಿ, ಇಲ್ಲೂ ಕ್ವಾರ್ಟರ್ ಪ್ಲೇಟ್ ಇಟ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಹಾಲಿನ ಬೌಲ್ ಇದ್ರೆ ಉಲ್ಟಾ ಹಾಕೋಬಹುದು. ಇಲ್ಲಿ ಏನಿದ್ರು ಜಾಮೂನ್ ಕಪ್ಪು ಚಿಕ್ಕ ಪುಟ್ಟ ಐಟಮ್ ಎಲ್ಲ ಇಲ್ಲಿ ಇಟ್ಕೋಬಹುದು. ಇದು ಫೋಲ್ಡ್ ಮಾಡೋಕ್ಕಾಗಲ್ಲ. ಇಲ್ಲ ಇಲ್ಲ, ಅದು ಮಾತ್ರ. ಓಕೆನಾ? ಬರೀ ಸ್ಮಾಲ್ ಸ್ಮಾಲ್ ಐಟಮ್ ಅಷ್ಟೇ ಇಟ್ಕೊಳ್ಳೋದು ಇಲ್ಲಿ, ಸೊ ದೊಡ್ಡ ಐಟಮ್ ಇಡಕ್ಕೆ ಹೋಗಬೇಡಿ ಇಲ್ಲಿ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಊಟದ ತಟ್ಟೆಗಳನ್ನ ಇದರಲ್ಲಿ ಜೋಡಿಸ್ಕೊಳ್ಳಿ, ಇಲ್ಲಿ ಇಲ್ಲೂ ಊಟ ತಟ್ಟೆ ಇದರಲ್ಲಿ ಜೋಡಿಸ್ಕೋಬಹುದು, ಇಲ್ಲಾಂದ್ರೆ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಕಡಾಯಿ ಕುಕ್ಕರ್ನ ಉಲ್ಟಾ ಇಟ್ಕೊಳ್ಳಿ. ಕಡಾಯಿ ಕುಕ್ಕರ್ನ ಉಲ್ಟಾ ಇಟ್ಕೊಳ್ಳಿ ಇಲ್ಲಿ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಪ್ರತಿ ವಾಶ್ ಆದ್ಮೇಲೆ ಈ ಫಿಲ್ಟರ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಫುಡ್ ವೇಸ್ಟ್ ಇರುತ್ತೆ, ಇದನ್ನ ತೆಗೆದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಪ್ರತಿ ವಾಶ್ ಆದ ತಕ್ಷಣ ಓಕೆನಾ? ಸೊ ಒಂದು 3 months ಈ ಫ್ಯಾನ್ನ ತೆಗೆದು ಕ್ಲೀನ್ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಹಿಂಗೆ ಮಾಡಿದ್ರೆ ಅದು ಏನಾದರೂ ಬ್ಲಾಕೇಜ್ ಇದ್ರೆ ಹೋಗುತ್ತೆ. ಮತ್ತೆ ಅದೇ ಥರ ಹಾಕೊಂಡು ಲಾಕ್ ಅನ್ಲಾಕ್ ಅಷ್ಟೇ, ಅದೇ ಥರ ಹಿಂಗೆ ಹಾಕೊಳ್ಳಿ, ಲಾಕ್ ಮಾಡಿ. ಓಕೆ? ಓ, ಫ್ಯಾನ್ ಅದು? ಹೌದು, ಇದು ಬಂದ್ಬಿಟ್ಟು ಇದು ಅಷ್ಟೇ, ಇದು ಬಂದ್ಬಿಟ್ಟು ಫ್ಯಾನ್ ಅಂತ ಅನ್ನಲ್ಲ, ಇದನ್ನ ಬಂದ್ಬಿಟ್ಟು ಸ್ಪ್ರೇ ಆರ್ಮ್ಸ್ ಅಂತಾರೆ. ಸ್ಪ್ರೇ ಆರ್ಮ್ಸ್, ಹೌದು. ಇದು ಬಂದ್ಬಿಟ್ಟು ಸ್ಪ್ರಿಂಕಲ್ ಮಾಡುತ್ತೆ, ನೀರನ್ನ ಸ್ಪ್ರಿಂಕಲ್ ಮಾಡುತ್ತೆ. ಓಕೆ, ಇದನ್ನ ತೆಗೆದು ಏನಾದ್ರು ಬ್ಲಾಕೇಜ್ ಇದ್ರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದೇ ಥರ ಹಾಕೊಂಡು ಪುಷ್ ಮಾಡ್ಕೊಳ್ಳಿ. ಪ್ರೆಸ್ ಫಿಟ್ ಅದು? ಹೌದು, ಅರ್ಥ ಆಯ್ತಲ್ಲ? ಇದು ಮೆಷಿನ್ ಆನ್ ಆಫ್ ಬಟನು, ಇದು ಸ್ಟಾರ್ಟ್ ಬಟನು, ಇದು ಪ್ರೋಗ್ರಾಮ್ ಬಟನು, ಇದು ಅಡಿಷನಲ್ ಪ್ರೋಗ್ರಾಮ್ ಬಟನು. ಫಸ್ಟ್ ಒನ್ ಇಂಟೆನ್ಸಿವ್ ಕಡೆ ಅಂತ 70 degrees ಟೆಂಪರೇಚರ್ ಇರುತ್ತೆ, 1 hour 35 minutes ಪ್ರೋಗ್ರಾಮ್. ಸೊ ಆಯಿಲಿ ಕಡೆ ಏನಾದರೂ ಇದ್ರೆ ಇದರಲ್ಲಿ ಮಾಡ್ಕೊಳ್ಳಿ. ಓಕೆ, ಎಕ್ಸ್ಪ್ರೆಸ್ ಪಾರ್ಕಲ್ ಬಂದ್ಬಿಟ್ಟು 59 minutes ಪ್ರೋಗ್ರಾಮ್, ಇದರ ರೆಗ್ಯುಲರ್ ಯೂಸ್ ಇದನ್ನು ಮಾಡ್ಕೋಬೋದು. ಸೊ ಮಿಕ್ಸ್ ಲೋಡ್ ಹಾಕೊಂಡು ಯೂಸ್ ಮಾಡ್ಕೋಬೋದು, 59 minutes ಪ್ರೋಗ್ರಾಮ್ ಇದು. ಇದು ಬಂದ್ಬಿಟ್ಟು ಆಟೋ ಮೋಡ್ 45-65 degrees ಟೆಂಪರೇಚರ್ ಸೆನ್ಸ್ ಮಾಡಿ ತೊಗೊಳುತ್ತೆ, 1 hour 25 minutes ಇರುತ್ತೆ ಇದು ಟೈಮಿಂಗ್ಸ್. ಮಿನಿಮಮ್ಮೇ 55 minutes. ಹೌದು. ಸೊ ಅಂದರೆ ಅದರಲ್ಲೇ ನಿಮಗೆ ನಾರ್ಮಲ್ ಪಾತ್ರೆಗಳು ಅದರಲ್ಲೇ ವಾಶ್ ಆಗೋದು. ಈಕೋ ಮೋಡ್ ಬಂದ್ಬಿಟ್ಟು 1 hour 30 minutes ಪ್ರೋಗ್ರಾಮ್ ಇದು. ಸೊ ಇಲ್ಲಿ ಬಂದ್ಬಿಟ್ಟು ಗ್ಲಾಸ್ ಏನಾದರೂ ಇದ್ರೆ ಯೂಸ್ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಕ್ವಿಕ್ ವಾಶ್ 44 minutes ಪ್ರೋಗ್ರಾಮು, ಪಾತ್ರೆ ಏಕ್ದಮ್ ಕ್ಲೀನ್ ಇದೆ, ಅಷ್ಟು ಗಲೀಜಿಲ್ಲ ಅಂದರೆ ಇದರಲ್ಲೂ ವಾಶ್ ಮಾಡ್ಕೋಬೋದು, ಬಟ್ ಟೆಂಪ್ರೇಚರ್ 40 degrees ಇರುತ್ತೆ. ಓಕೆ, ಸೊ ಇದು ಪ್ರೀ ರಿನ್ಸ್ ಬಂದ್ಬಿಟ್ಟು 15 minutes ಪ್ರೋಗ್ರಾಮು, ಇದರಲ್ಲಿ ಬಿಸಿನೀರು ಬರಲ್ಲ, ಬರೀ ಕೋಲ್ಡ್ ವಾಟರಲ್ಲಿ ರಿನ್ಸ್ ಮಾಡುತ್ತೆ, 100% ವಾಶ್ ಮಾಡಲ್ಲ, ಇದು ಡ್ರೈನು ಮಾಡಲ್ಲ, ಸುಮ್ಮನೆ ರಿನ್ಸ್ ಮಾಡುತ್ತೆ. ಓಕೆನಾ? ಇಷ್ಟು ಪ್ರೋಗ್ರಾಮಲ್ಲಿ ನೀವು ರೆಗ್ಯುಲರ್ ಎಕ್ಸ್ಪ್ರೆಸ್ ಪಾರ್ಕಲ್ಲಿ ಹಾಕ್ತೀನಿ ಅಂದರೆ ಹಾಕ್ಕೊಳ್ಳಿ. 59 minutes ಪ್ರೋಗ್ರಾಮು, 65 degrees ಟೆಂಪ್ರೇಚರ್ ಇರುತ್ತೆ, ಟೈಮಿಂಗ್ಸ್ ಇನ್ನೂ ಬೇಕು, ಎಕ್ಸ್ಟ್ರಾ ಬೇಕು ಅಂದರೆ ವೇರಿಯೇಬಲ್ ಪ್ರೆಸ್ ಮಾಡ್ಕೊಳ್ಳಿ, ಟೈಮಿಂಗ್ಸ್ ಎಕ್ಸ್ಟ್ರಾ ತೊಗೊಳ್ಳಿ. ಓಕೆ, ಇದ್ರ ಜೊತೆ ನಿಮಗೆ ಆಫ್ ಲೋಡ್ ಇದೆ, ಬರೀ ಮೇಲ್ಗಡೆ ಬರೀ ಕಟ್ಲೇರಿ ಐಟಮೇ ಇದೆ ಅಂದರೆ ಆಫ್ ಲೋಡ್ನ ಪ್ರೆಸ್ ಮಾಡ್ಕೊಳ್ಳಿ, ಒಂದು 5 minutes ಕಡಿಮೆ ಆಗುತ್ತೆ. ಓಕೆ, ಸೊ ಇದ್ರ ಜೊತೆ ನಿಮಗೆ ಎಕ್ಸ್ಟ್ರಾ ಡ್ರೈ ಬೇಕು, ಡ್ರೈನೇಜ್ ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ಡ್ರೈನ ಪ್ರೆಸ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ, ಒಂದು 10-15 minutes ಜಾಸ್ತಿ ತೊಗೊಳುತ್ತೆ. ಓಕೆನಾ? ಸೊ ಇದ್ರ ಜೊತೆ ನಿಮಗೆ ಎಕ್ಸ್ಟ್ರಾ ಏನಾದರೂ ನಿಮಗೆ ಟೈಮಿಂಗ್ಸ್ ಇಟ್ಕೋಬೇಕು, ಇವಾಗ ಸ್ಟಾರ್ಟ್ ಬೇಡ ಅಂದರೆ 8 hours ಆದಮೇಲೆ ಸ್ಟಾರ್ಟ್ ಆಗಲಿ ಅಂದರೆ, 8 hours ಇಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ 8 hours ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಆ ಥರ 24 hours ಕರೆಕ್ಟ್ ಇಟ್ಕೋಬೋದು. ಸೊ ಪ್ರೋಗ್ರಾಮಿಂಗ್, ಹೌದು, ಇದು ಸ್ಟಾರ್ಟ್ ಬಟನ್. ಒಂದ್ಸರಿ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಪ್ರೋಗ್ರಾಮ್ನ ಚೇಂಜ್ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡಬೇಕಂದ್ರೆ ಇದೇ ಬಟನ್ನ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ, 3 seconds, ಆಮೇಲೆ ರೀಸೆಟ್ ಆಗುತ್ತೆ, ಆಮೇಲೆ ಆಫ್ ಆನ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು ಪ್ರೋಗ್ರಾಮ್ ಇದ್ರದ್ದು. ಹಲೋ,